ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆ ಎಚ್ಡಿ ಕೋಟೆ ಪಟ್ಟಣದ ಆಡಳಿತ ಸೌಧದ ಗಾಂಧಿ ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ವೇದಿಕೆಯ ಗಣ್ಯರು ನಾರಾಯಣ ಗುರುವಿನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಭಾಷಣಕಾರರಾಗಿ ಆಗಮಿಸಿದ ಕಿರಣ್ ಶಿಡ್ಲೆಹಳ್ಳಿಯವರು ಕೇರಳ ರಾಜ್ಯದಲ್ಲಿ ಕತ್ತಲೆಯ ಪರಿಸ್ಥಿತಿಯಲ್ಲೂ ಇಳವಾಜ್ ಜನಾಂಗದಲ್ಲಿ ಜನ್ಮವನ್ನು ತಾಳಿದವರು ನಾರಾಯಣ ಗುರು. ಇವರು ಪ್ರಮುಖವಾಗಿ ಸಾಮಾಜಿಕ ಸುಧಾರಣೆಗೆ ಒತ್ತನ್ನು ನೀಡಿದರು. ಸಂಸ್ಕೃತ ಮಲಯಾಳ ತಮಿಳು ಭಾಷೆಯಲ್ಲಿ ಪಾಂಡಿತ್ಯ ಪಡೆದಿದ್ದರು, ಅಂದರೆ ತಪ್ಪಾಗಲಾರದು ಅಂತ ಹೇಳಿದರು. ದೇವಾಲಯದ ಪ್ರವೇಶವನ್ನು ನಿರಾಕರಿಸಿದಾಗ ಇವರು ಯಾವುದೇ ಕ್ರಾಂತಿಯ ಮೂಲಕ ದೇವಾಲಯಕ್ಕೆ ತೆರಳಲಿಲ್ಲ. ಜನರಿದ್ದಲೇ ದೇವಾಲಯ ನಿರ್ಮಾಣ ಮಾಡಿದ್ದು ಬಹಳ ವಿಶೇಷ. ಸಮಾಜಮುಖಿ ತುಡಿತ ಹೊಂದಿದ್ದ ನಾರಾಯಣ ಗುರು, ನಾವು ಭೂಮಿ ಮೇಲೆ ಜನ್ಮ ತಾಳಿದ್ದು ಯಾವುದೋ ಉದ್ದೇಶಕ್ಕಾಗಿ ಬಂದಿದ್ದೇವೆ. ಅದರಿಂದ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ ಅಂತ ಹೇಳಿ ಸಂಸಾರದಿಂದ ದೂರ ಉಳಿದವರು ಶ್ರೀ ಬ್ರಹ್ಮ ಶ್ರೀ ನಾರಾಯಣ ಗುರುಗಳು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕಿರಣ್ ಶಿಡ್ಲೆಹಳ್ಳಿಯವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಸಣ್ಣರಾಮಪ್ಪ, ಕಾರ್ಯನಿರ್ವಹಣಾಧಿಕಾರಿ ಧರಣೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಐಡಿಯಾ ವೆಂಕಟೇಶ್, ಸೌಮ್ಯ, ಟಿ ಅಂಗಡಿ ಮುತ್ತಣ್ಣ, ಅನುಷಾ, ಸುಧಾಮಣಿ ನಾಗರಾಜು, ಪ್ರಮೋದ್, ವಿನಯ್, ಭಜರಂಗಿ, ರಾಧಿಕಾ ಶ್ರೀನಾಥ್, ನಂಜುಂಡಗೌಡ, ಗ್ರಾಮದ ಎಲ್ಲ ಯಜಮಾನರು, ತಾಲೂಕು ಮಟ್ಟದ ಅಧಿಕಾರಿಗಳು, ನೂರಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಮಹದೇವಸ್ವಾಮಿ, MS HD ಕೋಟೆ, ಜೈಭೀಮ್ ನ್ಯೂಸ್. ಪೆರಿಯಾರ್ ಅಂತವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು, ನಾರಾಯಣ ಗುರುಗಳಂತವರು ಇಲ್ಲದಿದ್ದರೆ ಎಷ್ಟೋ ಸಮುದಾಯಗಳು ಬೆಳಕನ್ನೇ ಕಾಣ್ತಾ ಇರಲಿಲ್ಲ, ಆ ಮಟ್ಟಕ್ಕಿತ್ತು. ಅಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೋದು, ಪೆರಿಯಾರ್ ಅವರಾಗ್ಬೋದು, ನಾರಾಯಣ ಗುರುಗಳಾಗ್ಬೋದು, ಸ್ವಾಮಿ ವಿವೇಕಾನಂದರಾಗ್ಬೋದು, ಈ ಸಮಾಜ ಸುಧಾರಕರು ಏನಿದೆ, ಇನ್ನೂ ಸಾಕಷ್ಟು ಜನ ಇದ್ದಾರೆ, ಇವರೆಲ್ಲರಲ್ಲೂ ಕೂಡ ನಾರಾಯಣ ಗುರುಗಳು ನಮಗೆ ಬಹಳ ಭಿನ್ನವಾಗಿ ಕಾಣ್ತಾರೆ. ಕಾರಣ ಇಷ್ಟೇ, ನಾರಾಯಣ ಗುರು ಭಾರತದ ಪ್ರವಾಸವನ್ನು ಕೈಗೊಂಡಾಗ ಆ ಬರ್ತಾರೆ, ಎಲ್ಲ ಭಾಗಕ್ಕೂ ಬಂದಾಗ ಅವರು ಆ ಬಂದು ನೋಡ್ತಾರೆ, ನೋಡಿ ಒಂದೇ ಮಾತಿನಲ್ಲಿ ಹೇಳ್ತಾರೆ, ಇದು ಹುಚ್ಚಾಸ್ಪತ್ರೆ ಅಂತ. ಆ ಸ್ಥಿತಿನಲ್ಲಿ ಕೆಲವು ಸಮುದಾಯಗಳು ಇರ್ತದೆ. ಅಂತಹ ತಳ ಸಮುದಾಯದಲ್ಲಿ ಜನಿಸಿದಂತಹ ಮಹಾನ್ ಗುರು ಪೂಜ್ಯ ನಾರಾಯಣ ಗುರು. ತಳ ಸಮುದಾಯಗಳ ಪರಿಸ್ಥಿತಿ ಭಾರತದಲ್ಲಿ ಏನಾಗಿತ್ತು, ಕರ್ನಾಟಕದಲ್ಲಾದಂತಹ ವಚನ ಕ್ರಾಂತಿ ಆಂದೋಲನ, ಬಸವಾದಿ ಪ್ರಮತರ ಆಂದೋಲನದ ಸಂದರ್ಭದಲ್ಲಿ ಕರ್ನಾಟಕದ ಪರಿಸ್ಥಿತಿ ಯಾವ ಮಟ್ಟದಲ್ಲಿತ್ತು, ಅದರ 12ನೇ ಶತಮಾನದ 2ರಷ್ಟು ಅಥವಾ 3ರಷ್ಟು ಶೋಚನೀಯವಾಗಿತ್ತು, 18ನೇ ಶತಮಾನದ ಅಂತ್ಯ